ಹರಿಹರ ಸರಹುನಾಥರು ಯಾವಾಗ ವಾಸ್ಕೋಕ್ಕೆ ಪ್ರಯಾಣಿಸಿದರೋ ಆಗ ಪರಮ ಭಕ್ತೆ ಶೈಲ ತನ್ನ ಒಬ್ಬರು ಪರಿಚಯಸ್ಥರು ಸುಧಾ ಎಂಬುವವರ ಮನೆಗೆ ಆಹ್ವಾನಿಸಿದ್ದಳು. ಅಲ್ಲಿ ಅವರೆಲ್ಲರೂ ಹರಿಹರ ಸರಹುನಾಥರ ಪಾದಗಳಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಿದ್ದರು. ಹಾಗೆ ಪರಮ ಭಕ್ತೆ ಶೈಲ ಹರಿಹರ ಸರಹುನಾಥರ ಪಾದಗಳಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಿರುವಾಗ ಆಕೆಯ ಮೇಲಿದ್ದ ನಿಧಿಯು ಬಂದು ಆಕೆಯನ್ನು ಅಪ್ರಜ್ಞೆ ಸ್ಥಿತಿಗೆ ತೆಗೆದುಕೊಂಡು ಹೋಯಿತು. ಆದರೆ ನಿಧಿಯ ಪೂರ್ಣ ಶಕ್ತಿ ಬರಲಿಲ್ಲ. ಹರಿಹರ ಸರಹುನಾಥರು ಅದನ್ನು ಗಮನಿಸಿ ತೀರ್ಥವನ್ನು ಎರಚಿ ಉಚ್ಚಾಟನೆ ಮಾಡಿದ್ದರು. ಅದರಿಂದ ಭಕ್ತೆ ಸ್ವಲ್ಪ ಸಮಯ ಪ್ರಜ್ಞೆ ಇಲ್ಲದಂತೆ ಬಿದ್ದಳು. ಬಳಿಕ ಸರಿಯಾಗಿದ್ದಳು. ಹರಿಹರ ಸರಹುನಾಥರ ಈ ಶಕ್ತಿ ಅಲ್ಲಿದ್ದವರಿಗೆ ಅಪಾರವಾಗಿ ಆಶ್ಚರ್ಯ ಮೂಡಿಸಿತು. ಪಕ್ಕದ ಮೂಳುಕೆರೆಯಿಂದ ವಿರೂಪಾಕ್ಷಪ್ಪ ಎಂಬಾತ ಹರಿಹರ ಸರಹುನಾಥರ ಬಳಿಗೆ ಬಂದು ಆಶೀರ್ವಾದ ಪಡೆದು ತನ್ನ ಹೊಲದಲ್ಲಿ ಚಿಕ್ಕಪ್ಪ ಮತ್ತು ನಮಗೆ ದಾವೆ ನಡೆಯುತ್ತಿದೆ, ನಮ್ಮ ಚಿಕ್ಕಪ್ಪನವರು ಅತಿಕ್ರಮಣವಾಗಿ ದಾಳಿ ನಡೆಸಿದ್ದಾರೆ, ಅದನ್ನು ಸರಿ ಮಾಡುವಂತೆ ಅರಿಕೆ ಮಾಡಿಕೊಂಡಿದ್ದ. ಅದಲ್ಲದೆ ಆತನ ಸ್ವತಃ ಚಿಕ್ಕಪ್ಪನವರು ವಿರೂಪಾಕ್ಷಿಯ ಮೇಲೆ ಕೆಟ್ಟ ಕಣ್ಣು ಇರಿಸಿ ಈತನ ಎಲ್ಲ ಕೆಲಸಗಳ ಮೇಲೂ ವಿಘ್ನವಾಗಿದ್ದರು. ಮದುವೆಗೆ ಸಹ ವಿಘ್ನವಾಗಿದ್ದರು. ಕಂದಾಯ ಇಲಾಖೆಯವರು ಇವತ್ತು ನಾಳೆ ಎಂದು ಜಮೀನು ಅಳತೆಗೆ ದಾಪುಗಾಲು ಹಾಕುತ್ತಿದ್ದರು. ಆದರೆ ಕಂದಾಯ ಇಲಾಖೆಯವರು ಹರಿಹರ ಸರಹುನಾಥರ ಶಕ್ತಿಯಿಂದ ಕೇವಲ 5 ವಾರದಲ್ಲಿ ಸ್ವತಃ ಬಂದು ಅಳತೆ ಸರಿ ಮಾಡಿಸಿ ಹೋಗಿದ್ದರು. ಅಂದಿನಿಂದ ವಿರೂಪಾಕ್ಷಪ್ಪ ಸಹ ಹರಿಹರ ಸರಹುನಾಥರ ಪರಮ ಭಕ್ತನಾಗಿ ಭಕ್ತ ಜನಗಳನ್ನು ಮಠದ ಕಡೆಗೆ ಕರೆದುಕೊಂಡು ಬರತೊಡಗಿದ. ತೊರೆ ಗಜನಿಯ ಪರಮ ಭಕ್ತೆ ಶಿಲ್ಪಾಳಿಗೆ ಈ ನಡುವೆ ಅವರ ಮನೆಯ ಮಂದಿರದಲ್ಲಿನ ನಾಗಯಕ್ಷಿಯ ಸಮಸ್ಯೆ ಎರಗಿತು. ಈಗಾಗಲೇ ಅವರ ಮನೆಯ ಪಕ್ಕದಲ್ಲಿ ಆಕೆಯ ಕಿರಿಯ ಸಹೋದರ ಮಹೇಶ ನಾಗಯಕ್ಷಿ ಮತ್ತು ನಾಗಚೌಡೇಶ್ವರಿ ದೇವಿಯ ಮಂದಿರವನ್ನು ನಿರ್ಮಾಣ ಮಾಡಿದ್ದು ಅದು ಮಹೇಶನ ಮಾವ ಶ್ರೀಧರ್ನ ಮಡದಿ ರೇಖಾಳಿಗೆ ಸಮಸ್ಯೆಯಾಗಿತ್ತು. ನಾಗಯಕ್ಷಿ ಮತ್ತು ನಾಗಚೌಡೇಶ್ವರಿ ದೇವಿಯನ್ನು ಒಂದೇ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರು. ಆದರೆ ಆ ಸ್ಥಳದಲ್ಲಿ ದಿಟೆಯು ನಾಗಯಕ್ಷಿ ಮತ್ತು ನಾಗಚೌಡೇಶ್ವರಿ ವಾಸವಿರಲಿಲ್ಲ. ಜೈನರು ಕೆಲವು ಪಂಡಿತರು ಅಪೂರ್ಣ ಜ್ಞಾನದಿಂದ ಮಹೇಶನಿಗೆ ಮನೆಯ ಸ್ಥಳದಲ್ಲಿ ನಾಗಯಕ್ಷಿ ಮತ್ತು ನಾಗಚೌಡೇಶ್ವರಿ ದೇವಿಯ ಓಡಾಟವಿದೆ ಎಂದು ನಾಗಯಕ್ಷಿ ಮತ್ತು ನಾಗಚೌಡೇಶ್ವರಿ ಮಂದಿರವನ್ನು ನಿರ್ಮಾಣ ಮಾಡಿಸಿದ್ದರು. ಆದರೆ ನಾಗಯಕ್ಷಿ ಶಿಲ್ಪಾಳ ದೇಹದಲ್ಲಿ ವಾಸವಿದ್ದರೆ ನಾಗಚೌಡೇಶ್ವರಿ ದೇವಿಯು ರೇಖಾಳ ದೇಹದಲ್ಲಿ ವಾಸವಿತ್ತು. ರೇಖಾಳ ದೇಹದಲ್ಲಿನ ನಾಗಚೌಡೇಶ್ವರಿ ದೇವಿಯನ್ನು ಎಲ್ಲಿ ಯಾವುದೇ ದೇವರಿಂದಲೂ ಅಥವಾ ತಂತ್ರಗಾರರಿಗೆ ಬಂಧಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಅದು ಹರಿಹರ ಸರಹುನಾಥರ ಮೂಲಕ ಮಠದಲ್ಲಿ ಶ್ರೀಚಕ್ರದಲ್ಲಿ ಬಂದಿಯಾಗಿತ್ತು. ಆದರೆ ಶಿಲ್ಪಾಳ ದೇಹದಲ್ಲಿ ನಾಗಯಕ್ಷಿ ವಾಸವಿರುವುದು ಅವರ ಮನೆಯಲ್ಲಿ ಸ್ವತಃ ಅವರಿಗೆ ಮತ್ತು ಎಲ್ಲಿ ಯಾವುದೇ ದೇವರಿಗೂ ಗೊತ್ತಿರಲಿಲ್ಲ. ಅಷ್ಟಕ್ಕೂ ಆ ಸ್ಥಳದಲ್ಲಿ ಮಹೇಶ ನಾಗಯಕ್ಷಿ ಮತ್ತು ನಾಗಚೌಡೇಶ್ವರಿ ಮಂದಿರವನ್ನು ನಿರ್ಮಾಣ ಮಾಡಿಸಲು ಆತನ ತಾಯಿಯ ತಾಯಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೈಯಲ್ಲಿ ಬಂದು ನುಡಿಕೊಡುತ್ತಿದ್ದರು. ಅವರ ಸಲಹೆಯಂತೆ ಮಹೇಶ ನಾಗಯಕ್ಷಿ ಮತ್ತು ನಾಗಚೌಡೇಶ್ವರಿ ಮಂದಿರವನ್ನು ನಿರ್ಮಾಣ ಮಾಡಿಸಿದ್ದ. ಆದರೆ ಹರಿಹರ ಸರಹುನಾಥರು ಮಹೇಶನ ಮನೆಗೆ ಮೊದಲ ಸಲ ಕಾಲಿಟ್ಟಾಗ ಮಂದಿರದಲ್ಲಿ ನಾಗಯಕ್ಷಿ ಮತ್ತು ನಾಗಚೌಡೇಶ್ವರಿ ಇಲ್ಲದೇ ಇರುವುದು ಸ್ಪಷ್ಟವಾಗಿ ಗೋಚರಿಸಿತು. ಮತ್ತು ಆ ಮಂದಿರವನ್ನು ತೆಗೆದು ಸ್ವತಃ ಹರಿಹರ ಸರಹುನಾಥರ ಮಂದಿರವನ್ನು ನಿರ್ಮಾಣ ಮಾಡಬೇಕೆಂದು ಅವರಿಗೆ ಸಲಹೆ ಮಾಡಿದ್ದರು. ಅದಕ್ಕೆ ಮಹೇಶ ಮತ್ತು ಆತನ ಮನೆಯವರು ಸಹ ಒಪ್ಪಿಕೊಂಡಿದ್ದರು. ಒಮ್ಮೆ ಮಹೇಶ ತನ್ನ ಕುಟುಂಬವನ್ನು ಮಠಕ್ಕೆ ಕರೆದುಕೊಂಡು ಬಂದಾಗ ಶಿಲ್ಪಾಳ ದೇಹದಲ್ಲಿ ಅತ್ಯಂತ ಗುಪ್ತವಾಗಿ ನಾಗಯಕ್ಷಿ ವಾಸವಿರುವುದು ಅವರಿಗೆ ಕಂಡುಬಂದಿತು. ಅಂದರೆ ಆಕೆ ಹರಿಹರ ಸರಹುನಾಥರ ಮುಂದೆ ಕುಳಿತು ಮೈಯಲ್ಲಿ ಬಂದವರಂತೆ ವರ್ತಿಸತೊಡಗಿದ್ದಳು. ಆದರೆ ಮಾತನಾಡಿರಲಿಲ್ಲ. ಆದರೆ ಆಕೆಗೆ ಆಕಾಶದಲ್ಲಿ ತೇಲಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ಅದನ್ನು ನಂತರದಲ್ಲಿ ಆಕೆ ಎಲ್ಲರಿಗೂ ಹೇಳಿದ್ದಳು. ಕಡೆಗೆ ಹರಿಹರ ಸರಹುನಾಥರು ಅಲ್ಲಿಗೆ ಅದನ್ನು ನಿಲ್ಲಿಸಿ ಮುಂದಿನ ಭವಿಷ್ಯ ನೋಡಿಕೊಳ್ಳುವಂತೆ ಆಶೀರ್ವಾದ ಮಾಡಿ ಕಳುಹಿಸಿದ್ದರು. ಶಿಲ್ಪಾಳ ಹಿರಿಯ ಸಹೋದರಿ ಭವಾನಿಗೆ ತನ್ನ ಕಿರಿಯ ಸಹೋದರಿ ಶಿಲ್ಪಾಳನ್ನು ಹರಿಹರ ಸರಹುನಾಥರಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಬಹಳ ಆಸೆ ಇಟ್ಟುಕೊಂಡಿದ್ದಳು. ಅದಕ್ಕೆ ಹರಿಹರ ಸರಹುನಾಥರು ಸಹ
ಒಪ್ಪಿಕೊಂಡಿದ್ದರು. ಶಿಲ್ಪ ಸಹ ಹರಿಹರ ಸರಹುನಾಥರನ್ನು ಭಕ್ತಿಯಿಂದ ಪೂಜಿಸಿ ಪ್ರೇಮಿಸುತ್ತಿದ್ದಳು. ಅಲ್ಲದೆ ಶಿಲ್ಪ ಪಾರ್ವತೀದೇವಿಯ ಅವತಾರವಾಗಿದ್ದಳು. ಅದನ್ನು ಅಲ್ಲಿನ ರೇಖಾ ಸಹ ಆಕೆಯ ಮೇಲೆ ನಾಗಯಕ್ಷಿ ಬಂದು ಹೇಳಿದ್ದಳು. ಶಿಲ್ಪಾಳಿಗೆ ದೇವತೆ ನೀನು ಎಂದು ಪದೇ ಪದೇ ಹೇಳುತ್ತಿದ್ದಳು. ಇಂತಹ ದಿನಗಳಲ್ಲಿ ಭಕ್ತೆ ಭವಾನಿಗೆ ಹರಿಹರ ಸರಹುನಾಥರು ಸತತ ಕನಸಲ್ಲಿ ದರ್ಶನ ಕೊಟ್ಟಿದ್ದರು. ಏಕೆಂದರೆ ಆಕೆ ಹರಿಹರ ಸರಹುನಾಥರನ್ನು ಬಹಳ ಪೂಜಿಸಿ ಭಜಿಸುತ್ತಿದ್ದಳು. ಆದರೆ ಮುಂದೊಂದು ದಿನ ಕಲಿಯ ಅವಾಂತರದಿಂದ ಹರಿಹರ ಸರಹುನಾಥರು ಮತ್ತು ಶಿಲ್ಪ ದೂರವಾಗಿದ್ದರು. ಆಕೆಯೇ ಪಾರ್ವತೀದೇವಿಯ ಅವತಾರ ಅಪೂರ್ಣವಾಯಿತು. ಗುಲ್ಬರ್ಗಾದಲ್ಲಿ ಪರಮಭಕ್ತೆ ರುಕ್ಮಿಣಿಗೆ ಆರೋಗ್ಯದಲ್ಲಿ ಬಹಳ ಸಮಸ್ಯೆಯುಂಟಾಗಿ ಬೆಂಗಳೂರಿಗೆ ಹೆಚ್ಚಿನ ಚಿಕಿತ್ಸೆಗೆಂದು ವಿಮಾನದಲ್ಲಿ ಕರೆದುಕೊಂಡು ಆಕೆಯ ಗಂಡ ಶಾಂತಮಲ್ಲಪ್ಪ ಹೋಗಿದ್ದ. ಅದನ್ನು ಸ್ವತಃ ಶಾಂತಮಲ್ಲಪ್ಪ ಮತ್ತು ರುಕ್ಮಿಣಿಯ ಸಂಬಂಧಿ ರಮಾಬಾಯಿ ಮತ್ತು ಪೂರ್ಣಿಮಾ ಹರಿಹರ ಸರಹುನಾಥರಿಗೆ ಪೋನಾಯಿಸಿ ಹೇಳಿದ್ದರು. ಹರಿಹರ ಸರಹುನಾಥರು ಆ ಕೂಡಲೇ ಬೆಂಗಳೂರಿಗೆ ಬಸ್ಸಿನಲ್ಲಿ ಪ್ರಯಾಣಿಸಿದ್ದರು. ಭಕ್ತೆ ರುಕ್ಮಿಣಿಯನ್ನು ಬೆಂಗಳೂರಿನ ಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದರು. ಗುಲ್ಬರ್ಗಾದಲ್ಲಿ ಅದೇ ತರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರುಕ್ಮಿಣಿ ಉಳಿಯುವುದಿಲ್ಲ, ನಮ್ಮ ಕೈಯಿಂದ ಆಗುವುದಿಲ್ಲ ಎಂದು ಬೆಂಗಳೂರಿನ ಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಗೆ ಶಿಫಾರಸು ಮಾಡಿದ್ದರು. ಹರಿಹರ ಸರಹುನಾಥರು ಖ್ಯಾತ ಕ್ಯಾನ್ಸರ್ ಆಸ್ಪತ್ರೆಗೆ ಕಾಲಿಟ್ಟ ತಕ್ಷಣ ಬೆಡ್ನಲ್ಲಿದ್ದ ಭಕ್ತೆ ರುಕ್ಮಿಣಿಗೆ ಅರ್ಧ ಜೀವ ಬಂದಂತಾಗಿತ್ತು. ನಿಧಾನವಾಗಿ ಬೆಡ್ನಿಂದ ಎದ್ದು ಕುಳಿತು ಮಾತನಾಡುತ್ತಿದ್ದಳು. ಆದರೆ ಸಂಜೆಯ ವೇಳೆಗೆ ಆಕೆಯ ದೇಹದಲ್ಲಿ ಯಮರಾಜ ವಾಸವಿರುವುದು ಸ್ಪಷ್ಟವಾಗಿ ಹರಿಹರ ಸರಹುನಾಥರಿಗೆ ಕಂಡು ಬಂದಿತು. ಹಾಗಾಗಿ ಆದಷ್ಟು ಶೀಘ್ರದಲ್ಲೇ ಅವರಿಗೆ ಗುಲ್ಬರ್ಗಾಕ್ಕೆ ಹಿಂದಿರುಗಿ ನಾನು ನಿಮ್ಮ ಊರಿಗೆ ಬರುತ್ತೇನೆ ಎಂದು ಹೇಳಿ ಮಠಕ್ಕೆ ಬಂದಿದ್ದರು. ಅಷ್ಟು ಹೇಳುವುದೇ ತಡ ಶಾಂತಮಲ್ಲಪ್ಪ ಮಡದಿ ರುಕ್ಮಿಣಿಯನ್ನು ಕರೆದು ವಿಮಾನದ ಮೂಲಕ ಗುಲ್ಬರ್ಗಾಕ್ಕೆ ಬಂದಿದ್ದ. ಮಾರನೇ ದಿನ ಹರಿಹರ ಸರಹುನಾಥರು ಗುಲ್ಬರ್ಗಾಕ್ಕೆ ಮಠದಲ್ಲಿನ ಚಿಕ್ಕ ಶಿವಲಿಂಗವನ್ನು ಕೈಯಲ್ಲಿಡಿದು ಹೊರಟರು. ಆಗಿನ್ನು ಹರಿಹರ ಸರಹುನಾಥರಿಗೆ ಅಷ್ಟೊಂದು ಪ್ರಬಲ ಶಕ್ತಿ ಇರಲಿಲ್ಲ. ಹರಿಹರ ಸರಹುನಾಥರಿಗೆ ಪ್ರತಿ 21 ದಿನಕ್ಕೊಂದು ಸಲ 4 ಇಂಚುಗಳಷ್ಟು ಶಕ್ತಿ ಪ್ರಬಲಿಸುತ್ತಿತ್ತು. ಅಂದರೆ ಇದು ನಡೆದದ್ದು 2019 ಡಿಸೆಂಬರ್ ತಿಂಗಳಿನಲ್ಲಿ. ಹರಿಹರ ಸರಹುನಾಥರು ಶಾಂತಮಲ್ಲಪ್ಪ ಮತ್ತು ರುಕ್ಮಿಣಿ ಅವರ ಮನೆಯಲ್ಲಿ ಮೊಗಸಾಲೆಯಲ್ಲಿ ಚಿಕ್ಕ ಶಿವಲಿಂಗವನ್ನು ಇರಿಸಿ ನಿತ್ಯ 3 ಸಮಯ ರೋಗಿ ರುಕ್ಮಿಣಿಯ ಕೈಯಿಂದ ಹಾಲು ಮೊಸರು ಅಭಿಷೇಕದ ಮೂಲಕ ಪೂಜಿಸುತ್ತಿದ್ದರು. ಯಮರಾಜನು ದಿನದ ಮೊದಲ ಪೂಜೆಗೆ ಮೊದಲ ಸಲವೇ ರುಕ್ಮಿಣಿಯ ಮೈಯಲ್ಲಿ ಬಂದು ವಿಚಿತ್ರವಾಗಿ ವರ್ತಿಸತೊಡಗಿದ್ದ, ಚೀರತೊಡಗಿದ್ದ. ಅಂದರೆ ಯಮರಾಜನು ಶಿವಲಿಂಗವನ್ನು ಇರಿಸಿ ಪೂಜಿಸುತ್ತಿರುವುದರಿಂದ ಕೋಪದಿಂದ ರುಕ್ಮಿಣಿಯ ದೇಹದಿಂದ ಹಾಗೆ ವಕ್ರವಾಗುತ್ತಿದ್ದ, ವರ್ತಿಸುತ್ತಿದ್ದ. ಆದರೆ ಅದೇ ಯಮರಾಜನು ಸಂಜೆಯ ವೇಳೆಗೆ ಹರಿಹರ ಸರಹುನಾಥರ ಜೊತೆಯಲ್ಲಿ ರುಕ್ಮಿಣಿಯ ದೇಹದಿಂದ ಇಲ್ಲಿಗೇಕೆ ಬಂದಿರುವೆ ನೀನು? ನಾನು ಈಕೆಯನ್ನು ಕರೆದುಕೊಂಡು ಹೋಗಬೇಕು. ಈಕೆಗೆ ಬಂದಿರುವ ರೋಗ ವಾಸಿಯಾಗುವುದಿಲ್ಲ, ಹಾಗಾಗಿ ನಾನು ಈಕೆಯನ್ನು ಅನುಸರಿಸುತ್ತಿರುವೆನು ಎಂದು ಹೇಳಿದ್ದ. ಅದಕ್ಕೆ ಹರಿಹರ ಸರಹುನಾಥರು ಹಾಗೆಲ್ಲ ಮಾಡಬೇಡಿ, ಸಂಹಾರಿ ಮಾಡಿಬಿಡುತ್ತೇನೆ. ಹಾಗೆ ಮಾಡಿದರೆ ಈಕೆಗೆ ಮಕ್ಕಳಿಲ್ಲ. ತನ್ನ ಸಹೋದರನ ಮಗನನ್ನು ದತ್ತು ಪಡೆದು ಮದುವೆ ಮಾಡಬೇಕೆಂದು ಆಸೆ ಪಟ್ಟಿದ್ದಾಳೆ. ಪಾಪ, 5 ವರ್ಷ ಈಕೆಯನ್ನು ಬಿಟ್ಟು ಬಿಡಿ ಎಂದು ಮನವಿ ಮಾಡಿದ್ದರು. ಅದಕ್ಕೆ ಯಮರಾಜನು ಸುಮ್ಮನಾಗಿದ್ದ. ಆದರೆ ಹರಿಹರ ಸರಹುನಾಥರು ಅಷ್ಟಕ್ಕೆ ಯಮರಾಜನನ್ನು ಬಿಡದೆ ಶಿವಲಿಂಗಿಗೆ ರುಕ್ಮಿಣಿಯ ಕೈಯಿಂದ ಹಾಲು ಮೊಸರಿನ ಮೂಲಕ ಪೂಜಿಸುತ್ತಿದ್ದರು. ಯಮರಾಜನು ಆಕೆಯ ಮೇಲೆ ಪ್ರವೇಶ ಮಾಡಿದಾಗ ಅದು 100 ಪ್ರೇತಗಳು ಒಮ್ಮೆಲೆ ಪ್ರವೇಶ ಮಾಡಿದಂತೆ ತೋರುತ್ತಿತ್ತು. ಅಷ್ಟಾದರೂ ಯಮರಾಜ ಸತತ 6 ದಿನಗಳ ರುಕ್ಮಿಣಿಯ ದೇಹದಲ್ಲಿದ್ದುಕೊಂಡು ಯಮರಾಜ ಆಟ ಆಡಿಸಿದ. ಆದರೆ 6ನೇ ದಿನ ಸಂಜೆಯ ಪೂಜೆಯ ವೇಳೆಯಲ್ಲಿ ಯಮರಾಜನು ಹರಿಹರ ಸರಹುನಾಥರಿಗೆ ಸರಿ, ನಿಮ್ಮಿಷ್ಟದಂತೆ ಆಗಲಿ ಎಂದು ಆಕೆಯ ದೇಹವನ್ನು ಬಿಟ್ಟು ಹೋಗಿದ್ದ. ಅಂದಿನಿಂದ ರುಕ್ಮಿಣಿ ನಡೆಯದೆ ಹಾಸಿಗೆ ಹಿಡಿದವಳು, ತಿರುಗಾಡತೊಡಗಿದ್ದಳು, ಊಟ ಮಾಡತೊಡಗಿದ್ದಳು. ಅದನ್ನು ನೋಡಿದ ಆಕೆಯ ಸಂಬಂಧಿಕರಿಗೆ ಬಹಳ ಆನಂದವಾಯಿತು. ಅವರು ಸಹ ಹರಿಹರ ಸರಹುನಾಥರ ಪರಮಭಕ್ತರಾದರು. ಬಳಿಕ
ಹರಿಹರ ಸರಹುನಾಥರು ಶಿವಲಿಂಗವನ್ನು ಪಡೆದು ಮಠಕ್ಕೆ ಮರಳಿದ್ದರು. ಈ ಒಂದು ವಾರದ ಮಧ್ಯದಲ್ಲಿ ಪಾಪ ರುಕ್ಮಿಣಿಯವರು ಯಾರೂ ಇಲ್ಲದೆ ಇದ್ದಾಗ, ಗುರುಜಿ ನನಗೆ ದಯವಿಟ್ಟು ಶಾಂತಿಯನ್ನು ಕರುಣಿಸಿಬಿಡಿ, ಈ ಹಿಂಸೆಯನ್ನು ನಾನು ನೋಡಲಾಗುತ್ತಿಲ್ಲ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದರು. ಅದಕ್ಕೆ ಹರಿಹರ ಸರಹುನಾಥರು ಗಾಬರಿಬೇಡ, ಹೆದರಬೇಡಿ, ಗುಣವಾಗುತ್ತದೆ ಎಂದು ಧೈರ್ಯ ತುಂಬುತ್ತಿದ್ದರು. ಅಷ್ಟಾದರೂ ರುಕ್ಮಿಣಿ ಪೂರ್ಣ ಗುಣವಾಗಿರಲಿಲ್ಲ. ಏಕೆಂದರೆ ಆಕೆಗೆ ಬ್ರೆಸ್ಟ್ ಕ್ಯಾನ್ಸರ್ ಮಾತ್ರವಲ್ಲದೆ HIV ರೋಗ ಸಹ ಇತ್ತು. ಹೀಗಾಗಿಯೇ ಯಮರಾಜನು ಆಕೆಯನ್ನು ಸದಾ ಅನುಸರಿಸಿ ಆಕೆಯನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದ. ರುಕ್ಮಿಣಿಗೆ ಸಹಜವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಬಂದಿತು. ಆದರೆ ಆಕೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಪರಿಹಾರ ಕಂಡುಕೊಳ್ಳಲು ಗುಲ್ಬರ್ಗಾದ ವೈದ್ಯರ ಶಿಫಾರಸ್ಸಿನ ಮೂಲಕ ಬೆಂಗಳೂರಿನ ಬ್ರೆಸ್ಟ್ ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗಿದ್ದಳು. ಬ್ರೆಸ್ಟ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಆಪರೇಷನ್ ಸಮಯದಲ್ಲಿ ರುಕ್ಮಿಣಿಗೆ ರಕ್ತದ ಕೊರತೆ ಇರುವುದರಿಂದ ವೈದ್ಯರು ಬ್ಲಡ್ ಬ್ಯಾಂಕಿನಿಂದ ರಕ್ತವನ್ನು ಖರೀದಿಸಿ ರಕ್ತವನ್ನು ಏರಿಸಿದ್ದರು. ಬಳಿಕ ಬ್ರೆಸ್ಟ್ ಕ್ಯಾನ್ಸರ್ ಚಿಕಿತ್ಸೆ ಮಾಡಿದ್ದರು. ಆದರೆ ಸ್ವಲ್ಪ ದಿವಸಕ್ಕೆ ರುಕ್ಮಿಣಿಗೆ ಏರಿಸಿದ್ದ ಬ್ಲಡ್ನಲ್ಲಿ HIV ಅಂಶ ಇತ್ತು ಎಂದು ಸಾಬೀತಾಯಿತು. ಅದರಿಂದ ರುಕ್ಮಿಣಿಗೆ ವಾರಕ್ಕೊಮ್ಮೆ ಬ್ರೆಸ್ಟ್ ಕ್ಯಾನ್ಸರ್ ಗುಣವಾಗದೆ ಪ್ರಬಲಿಸತೊಡಗಿತು. HIV ಅಂಶವು ಜಟಿಲವಾಗತೊಡಗಿತು. ನಿರ್ವೆ ಇಲ್ಲದೆ ವೈದ್ಯರೊಂದಿಗೆ ರುಕ್ಮಿಣಿ ಮತ್ತು ಶಾಂತಮಲ್ಲಪ್ಪ ಜಗಳವಾಡದೆ ಸುದ್ದಿ ಗುಮಾನಿ ಮಾಡಿದರೆ ಅತ್ತ ತಮ್ಮ ಸಂಬಂಧಿಕರಿಗೆ ವಿಷಯ ಗೊತ್ತಾಗಿ ತಪ್ಪಾಗಿ ನಡವಳಿಕೆಯನ್ನು ಭಾವಿಸಿಕೊಳ್ಳುತ್ತಾರೆಂದು ಸುಮ್ಮನಿದ್ದರು. ಆದರೆ ಅವರು ಮಠಕ್ಕೆ ಪ್ರಥಮ ಸಲ ಬಂದಾಗ ಸದರಿ ಸಂಗತಿಯನ್ನು ಹರಿಹರ ಸರಹುನಾಥರಿಗೆ ಮುಟ್ಟಿಸಿದ್ದರು. ಅಂದಿನಿಂದ ರುಕ್ಮಿಣಿಯು ಯಾವಾಗಲೂ ಹರಿಹರ ಸರಹುನಾಥರ ಸಲಹೆಯ ಮೂಲಕ ಕಾಲಿಡತೊಡಗಿದ್ದಳು. ಆದರೆ ರುಕ್ಮಿಣಿಗೆ 2020 ಫೆಬ್ರವರಿಯಲ್ಲಿ ಕ್ಯಾನ್ಸರ್ ಮತ್ತು HIVಯ ಅಂಶವು ಹೆಚ್ಚಾಗಿ ಯಮರಾಜನು ಮತ್ತೆ ಆಕೆಯ ದೇಹದಲ್ಲಿ ಪ್ರವೇಶಿಸಿದ್ದ. ಆಕೆಗೆ ವಾಂತಿ ಭೇದಿ ಪ್ರಬಲಿಸಿತು. ಆಸ್ಪತ್ರೆಯಲ್ಲಿ ವೈದ್ಯರು ನಮ್ಮಿಂದ ಸಾಧ್ಯವಾಗುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟರು. ಕ್ಷಣ ಕ್ಷಣಕ್ಕೂ ಆಕೆಯ ಆರೋಗ್ಯದ ಸ್ಥಿತಿ ಗಂಭೀರ ಹಂತಕ್ಕೆ ತಿರುಗಿತು. ಇನ್ನೇನು ಸತ್ತೇ ಹೋಗುತ್ತಾಳೆಂದು ಆಕೆಯ ಸಂಬಂಧಿಕರು ಭಾವಿಸಿದರು. ಆದರೂ ಅವರು ನಂಬಿದ ದೇವರು ಹರಿಹರ ಸರಹುನಾಥರ ದರ್ಶನ ಪಡೆಯಲೆಂದು ಕಾರಿನಲ್ಲಿ ಅಷ್ಟು ತ್ರಾಸವಿದ್ದರೂ ಆಕೆಯನ್ನು ಕರೆದು ಮಠಕ್ಕೆ ಬಂದರು. ಯಾವಾಗ ಅವರು ಗದಗ್ ದಾಟಿ ಮಠಕ್ಕೆ ಸಮೀಪಿಸತೊಡಗಿದ್ದರೋ ಆಗ ರುಕ್ಮಿಣಿಗೆ ಶುರುವಾಗಿದ್ದ ವಾಂತಿ ಭೇದಿಗಳು ಕ್ರಮೇಣ ಕಡಿಮೆ ಆಗತೊಡಗಿದ್ದವು. ಆದರೆ ರುಕ್ಮಿಣಿ ಮಠಕ್ಕೆ ಬಂದು ಹರಿಹರ ಸರಹುನಾಥರ ದರ್ಶನ ಪಡೆದ ತಕ್ಷಣ ವಾಂತಿ ಭೇದಿ ಸಂಪೂರ್ಣವಾಗಿ ನಿಂತವು. ಕಡೆಗೆ ಅವರು ಮಠದಲ್ಲಿ ಕುಳ್ಳರಿಸಿಕೊಳ್ಳಲು ಸ್ಥಳದ ಕೊರತೆ ಇರುವುದರಿಂದ ಹಾನಗಲ್ಲಿನಲ್ಲಿ ಲಾಡ್ಜ್ನಲ್ಲಿ 2-3 ದಿನ ವಾಸ್ತವ್ಯ ಗೂಡಿ 3 ದಿನದ ನಂತರ ಮತ್ತೆ ಅವರು ಗುಲ್ಬರ್ಗಾಕ್ಕೆ ಪ್ರಯಾಣಿಸಿದ್ದರು. ಈ 3 ದಿನದಲ್ಲಿ ರುಕ್ಮಿಣಿಗೆ ವಾಂತಿ ಭೇದಿಗಳು ಸಂಪೂರ್ಣವಾಗಿ ನಿಂತಿದ್ದಲ್ಲದೆ ಹಾಸಿಗೆ ಹಿಡಿದವಳು ಎದ್ದು ತಿರುಗಾಡುತ್ತಿದ್ದಳು, ಊಟವನ್ನು ಸಹ ಮಾಡುತ್ತಿದ್ದಳು. ಆ ದಿನದಲ್ಲಿ ಮಹಾಶಿವರಾತ್ರಿ ಎಂದು ಸ್ವತಃ ಅವರೇ ಮಠದಲ್ಲಿನ ಎಲ್ಲ ದೇವರಿಗೆ ಅಭಿಷೇಕ ಸಹ ಮಾಡಿಸಿದ್ದರು. ಮಠದಲ್ಲಿ ಶಿವರಾತ್ರಿಯ ವಿಶೇಷ ಪ್ರಸಾದವನ್ನು ಸಹ ರುಕ್ಮಿಣಿ ಸವಿದಿದ್ದಳು. ಅದೇ ದಿನ ಸಂಜೆ ವೇಳೆಯಲ್ಲಿ ಮತ್ತೆ ಯಮರಾಜನು ರುಕ್ಮಿಣಿಯ ದೇಹದಲ್ಲಿ ಪ್ರವೇಶಿಸಿ ಹರಿಹರ ಸರಹುನಾಥರ ಜೊತೆಯಲ್ಲಿ ಪ್ರಸನ್ನವಾಗಿ ಮಾತನಾಡಿ ರುಕ್ಮಿಣಿಯನ್ನು ಬಿಟ್ಟು ಹೋಗುತ್ತೇನೆಂದು ಪ್ರಮಾಣ ಮಾಡಿ ಹೋಗಿದ್ದ. ರುಕ್ಮಿಣಿ ಮಠದಿಂದ ಚೇತರಿಸಿಕೊಂಡು ಮಠದಿಂದ ಗುಲ್ಬರ್ಗಾಕ್ಕೆ ನಡೆದಳು. ಆದರೆ 2020 May 21 ಭಾರತಾದ್ಯಂತ ಕೋವಿಡ್ ಪ್ರಕರಣಗಳನ್ವಯ ಲಾಕ್ಡೌನ್ ಇರುವುದರಿಂದ ಭಕ್ತೆ ರುಕ್ಮಿಣಿಗೆ HIV ಸಮಸ್ಯೆ ದಿನದಿಂದ ದಿನೇ ಇಮ್ಮಡಿಸಿ ಕೋವಿಡ್ ಸಹ ಅಟಕಾಯಿಸಿತು. ಹರಿಹರ ಸರಹುನಾಥರು ರುಕ್ಮಿಣಿಯನ್ನು ನೋಡಲೆಂದು ಅತ್ತಲಾಗಿ ಪ್ರಯಾಣಿಸಲು ಸಾಧ್ಯವಾಗಲಿಲ್ಲ. ಯಮರಾಜನು ಅಂದು ನೀವು ಪ್ರತಿ ಮಾಸಕ್ಕೊಮ್ಮೆ ಗುಲ್ಬರ್ಗಾಕ್ಕೆ ಬಂದು ಹೋಗುವುದಾದರೆ ಈಕೆ ನಿಮ್ಮಿಚ್ಛೆಯಂತೆ 5 ವರ್ಷ ಬದುಕಬಲ್ಲಳು ಎಂದು ಹೇಳಿದ್ದ. ಅದನ್ನು ರುಕ್ಮಿಣಿಯ ಗಂಡ ಮತ್ತು ಆಕೆಯ ಸಹೋದರ ಹರಿಹರ ಸರಹುನಾಥರನ್ನು ಪ್ರತಿ ಮಾಸಕ್ಕೊಮ್ಮೆ ಏನು ಪ್ರತಿ 15 ದಿನಕ್ಕೆ ವಿಮಾನದ ಮೂಲಕ ಗುಲ್ಬರ್ಗಾಕ್ಕೆ ಕರೆಯಿಸಿಕೊಳ್ಳಲು ಸಿದ್ಧರಿದ್ದರು. ಆದರೆ ಕೋವಿಡ್ ಪ್ರಕರಣಗಳನ್ವಯ ಇದು ತಪ್ಪಾಗಿ ಪರಮಭಕ್ತಿ ರುಕ್ಮಿಣಿ ವಿಧಿವಶವಾದಳು. ಯಮರಾಜನ ಅಪರಾಧ ಕಂಡುಬರಲಿಲ್ಲ.